ಜಗತ್ತಿನಾದ್ಯಂತ ಸದ್ದು ಮಾಡಿದ್ದ ಕರ್ನಾಟಕದ ಬಿಟ್ಕಾಯಿನ್ ಹಗರಣ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಮೂಡಾ ಹಗರಣದಲ್ಲಿ ಸಿಎಂ ತಲೆದಂಡಕ್ಕೆ ಆಗ್ರಹಿಸಿರೋ ಬಿಜೆಪಿ ನಾಯಕರ ಬಾಯಿಗುಚ್ಚಿಸಲು ರಾಜ್ಯ ಸರ್ಕಾರ ಇದೀಗ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಆಗಿರುವಂತಹ ಹಗರಣಗಳ ತನಿಖೆಗೆ ಭರದ ಸಿದ್ಧತೆ ನಡೆಸಿಕೊಂಡಿದೆ. ಇದೇ ಇವತ್ತಿನ ವಿಶೇಷ ಬಿಟ್ಕಾಯಿನ್ ಹಗರಣದಲ್ಲಿ ಕಮಲದ ಚುಟ್ಟು. ನಾನು ಸಿರಾಜ್ ಪಾಲಿಕಾರ್. ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಪರಸ್ಪರ ಕೆಸರಚ್ಚಾಟಕ್ಕೆ ನಿಂತಿವೆ. ಹಗರಣದಲ್ಲಿ ಯಾರೂ ಕಮ್ಮಿ ಇಲ್ಲ ಎನ್ನುವಂತೆ ವರ್ತಿಸುತ್ತಿವೆ. ಮೂಡಾ ಹಗರಣ ಸಿಎಂಗೆ ಕಂಟಕ ಆಗುತ್ತಿದೆ ಎನ್ನುವುದು ಸ್ಪಷ್ಟವಾಗುತ್ತಿದ್ದಂತೆ ರಾಜ್ಯ ಸರ್ಕಾರ ಬಿಜೆಪಿ ಅಧಿಕಾರದ ಅವಧಿ ಹಗರಣ ತನಿಖೆಗೆ ಆತುರ ತೋರಿದೆ. ಕೋವಿಡ್ ಹಗರಣ, ಪಿಎಸ್ಐ ಹಗರಣ, ಅದರಲ್ಲೂ ಮುಖ್ಯವಾಗಿ ಬಿಟ್ಕಾಯಿನ್ ಹಗರಣ ತನಿಖೆ ನಡೆಸಲು ಸರ್ಕಾರ ಅತ್ಯುತ್ಸಾಹ ತೋರಿದೆ. 2013-19 ಅವಧಿಯಲ್ಲಿ ನಡೆದ ಹಗರಣ. ಬಹುಕೋಟಿ ಮೌಲ್ಯದ ಬಿಟ್ಕಾಯಿನ್ ಕಳವು ಪ್ರಕರಣ. ಜೂನ್ 23, 2017 ಹ್ಯಾಕ್ ಬಗ್ಗೆ ವರದಿ. 60.6 ಬಿಟ್ಕಾಯಿನ್ ಕಳವು ಆರೋಪ. ವಂಚನೆ ಮೊತ್ತ 1.14 ಕೋಟಿ. ಅಪರಾಧಿ ಶ್ರೀಕೃಷ್ಣ ರಮೇಶ್ ಅಲಿಯಾಸ್ ಶ್ರೀಕಿ. ಬಹುಕೋಟಿ ಮೌಲ್ಯದ ಬಿಟ್ಕಾಯಿನ್ ಕಳವು ಪ್ರಕರಣ ರಾಜ್ಯವನ್ನೇ ತಲೆ ತಗ್ಗಿಸುವಂತೆ ಮಾಡಿತ್ತು. ಪ್ರಕರಣದ ಕಿಂಗ್ ಪಿನ್ ಶ್ರೀಕಿ ಬಹುಕೋಟಿ ಮೌಲ್ಯದ ಬಿಟ್ಕಾಯಿನ್ ಕಳವು ಮಾಡಿ ಅವುಗಳನ್ನು ಪಶ್ಚಿಮ ಬಂಗಾಳದ ತನ್ನ ಸಹಚರ ರಾಬಿನ್ ವಾಲಾಗೆ ವರ್ಗಾವಣೆ ಮಾಡಿದ ಆರೋಪ ಎದುರಿಸುತ್ತಿದ್ದಾನೆ. ಶ್ರೀಕಿ ಮತ್ತು ರಾಬಿನ್ ಇಬ್ಬರು ಸದ್ಯ ಬೆಂಗಳೂರಿನ ಪರಪನ ಅಗ್ರಹಾರ ಜೈಲಿನಲ್ಲಿ ವಿಚಾರಣಾ ಕೈದಿಗಳಾಗಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಶ್ರೀಕೃಷ್ಣ ರಮೇಶ್ ಅಲಿಯಾ ಶ್ರೀಕಿ ಎಪಿ ರೋಸ್ ಬಿಗ್ ಬಾಸ್. ಸಾಫ್ಟ್ವೇರ್ ಪ್ರೋಗ್ರಾಮ್. ಆಮ್ಸ್ಟರ್ಡ್ಯಾಮ್ನಲ್ಲಿ ಕಂಪ್ಯೂಟರ್ ವಿಜ್ಞಾನವನ್ನು ಅಧ್ಯಯನ. ಭಾರತೀಯ ಪೋಕರ್ ಮತ್ತು ಆನ್ಲೈನ್ ಗೇಮಿಂಗ್ ವೆಬ್ಸೈಟ್ಗಳ ಹ್ಯಾಕಿಂಗ್ ಪ್ರಮುಖ ಕೆಲಸ. ಶ್ರೀಕಿಯನ್ನು ಮಾದಕ ವಸ್ತು ಪ್ರಕರಣದಲ್ಲಿ 2020 ಕೇಂದ್ರ ಅಪರಾಧ ವಿಭಾಗ ಮೊದಲು ಬಂಧಿಸಿತ್ತು. ಈತ ಡಾರ್ಕ್ ನೆಟ್ ಮೂಲಕ ಡ್ರಗ್ಸ್ ಖರೀದಿಸುತ್ತಿರುವ ಶಂಕೆ ವ್ಯಕ್ತವಾಗಿತ್ತು. 2020-2021 ನಡುವೆ ಶ್ರೀಕಿ 10 ಕೋಟಿ ರೂಪಾಯಿ ಮೌಲ್ಯದ ಬಿಟ್ಕಾಯಿನ್ಗಳನ್ನು ಲ್ಯಾಪ್ಟಾಪ್ ಬಳಸಿ ವಿವಿಧ ವ್ಯಾಲೆಟ್ಗಳಿಗೆ ವರ್ಗಾವಣೆ ಮಾಡಿರುವುದಾಗಿ ತನಿಖೆ ವೇಳೆ ಹಗರಣಗಳನ್ನು ಬಿಚ್ಚಿಟ್ಟಿದ್ದಾನೆ. ಕೆಲವು ಪ್ರಭಾವಿ ವ್ಯಕ್ತಿಗಳು ಇಚ್ಛೆ ಮೇರೆಗೆ ಲ್ಯಾಪ್ಟಾಪ್ ಅನ್ನು ಜೈಲಿನೊಳಗೆ ತರಲು ಕಾನ್ಸ್ಟೇಬಲ್ಗೆ ಲಂಚ ನೀಡಲಾಯಿತು. ಕಾಂಗ್ರೆಸ್ ಸರ್ಕಾರದಿಂದ ಜೂನ್ 30, 2023 ಎಸ್ಐಟಿ ರಚನೆ. ಗಂಗಾನಗರದ ಹೋಟೆಲ್ನಿಂದ ಶ್ರೀಕಿ ಬಂಧನ. ಈ ಪ್ರೊಕ್ಯೂರ್ಮೆಂಟ್ ವೆಬ್ಸೈಟ್ ಹ್ಯಾಕ್ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ಶ್ರೀಕಿ ಆರೋಪಿ. ಪೊಲೀಸರ ವಿರುದ್ಧವೂ ಆರೋಪ. ಶ್ರೀಕಿಯನ್ನು ಬಂಧಿಸಿದ ಬಳಿಕ ಆತನಿಂದ ಅಪಾರ ಪ್ರಮಾಣದ ಕ್ರಿಪ್ಟೋ ಕರೆನ್ಸಿಯನ್ನು ದೋಚಿರುವ ಆರೋಪ ಪೊಲೀಸರ ಮೇಲಿದೆ. ಶ್ರೀಕಿ ಸಹಾಯದಿಂದ ವಿವಿಧ ಕ್ರಿಪ್ಟೋ ಕರೆನ್ಸಿ ವ್ಯಾಲೆಟ್ಗಳು, ಪಾವತಿ ಗೇಟ್ವೇಗಳು ಮತ್ತು ಸ್ಟಾಕ್ ಎಕ್ಸ್ಚೇಂಜ್ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡಲು ಪ್ರಯತ್ನಿಸಿದ್ದಕ್ಕಾಗಿ 4 ಮಾಜಿ ಕೇಂದ್ರ ಅಪರಾಧ ವಿಭಾಗದ ಅಧಿಕಾರಿಗಳ ಪ್ರಕರಣದಲ್ಲಿ ಆರೋಪಿಗಳೆಂದು ಹೆಸರಿಸಲಾಗಿದೆ. ಶ್ರೀಕಿ ಮೇಲೆ ಆರೋಪ ಹಲವು. 2020 ಪ್ರೋಕೋ ಬಾಜಿ ಗೇಮ್ ಸೈಟ್ ಹ್ಯಾಕ್. 2019 ಕರ್ನಾಟಕ ಇ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ನಿಂದ 11.5 ಕೋಟಿ ಕಳವು. 2013-19 ಅವಧಿಯಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ಈ ಹಗರಣ ನಡೆದಿತ್ತು. ಹೀಗಾಗಿ ಮೂಡಾ ಹಗರಣ ವಿರುದ್ಧ ಗದ್ದಲ ಎಬ್ಬಿಸುತ್ತಿರುವ ಬಿಜೆಪಿ ಬಾಯಿ ಮುಚ್ಚಲು ಬಿಟ್ಕಾಯಿನ್ ಹಗರಣವನ್ನು ದಾಳವಾಗಿ ಬೆಳೆಸಿಕೊಳ್ಳಲು ಸಜ್ಜಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.